ಸತ್ಯಬೋಧೋ ನಿಜಕಾಮಧೇನು ಮಾಯಾತಮಃ ಖಂಡನ ಚಂಡಭಾನು ದುರಂತ ಪಾಪ ಪ್ರದಹೇ ಕೃಶಾನು ದೇಯಾನ್ಮಮೇಷ್ಟಂ ಗುರುರಾಜಸೂನು ನೈವೇದ್ಯಗ ವಿಷಂ ರಾಮೇ ವೀಕ್ಷ್ಯ ತದ್ಭುಕ್ತಿ ಭಾಗ್ಗುರು ಯೋ ದರ್ಶಯದ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೇ. ಸ್ವಸ್ತಿಸ್ತು ಸತಾಂ, ಅಶೇಷ ಸನ್ಮಂಗಳಾನಿ ಭವಂತು. ಫಾಲ್ಗುಣ ಮಾಸದ ಮಧ್ಯಭಾಗ, ಶುಕ್ಲಪಕ್ಷದ ದ್ವಾದಶಿ ಕಳೆಯಿತು ಅಂತಾದರೆ ಅಲ್ಲಿಂದ ಮುಂದೆ ಒಂದು ವಾರದ ಅವಧಿಯಲ್ಲಿ, ಹೆಚ್ಚು ಕಡಿಮೆ 7-8 ದಿವಸದ ಅವಧಿಯಲ್ಲಿ ಅನೇಕ ಯತಿಶ್ರೇಷ್ಠರ ಆರಾಧನೆಗಳನ್ನು ನಾವು ಕಾಣುತ್ತೇವೆ. ರಿತ್ತಿ ಕ್ಷೇತ್ರದ ನಮ್ಮ ಧೀರೇಂದ್ರ ತೀರ್ಥರು ಮಹಾನುಭಾವರು, ಅನೇಕ ಟಿಪ್ಪಣಿ ಗ್ರಂಥಗಳನ್ನು ಜಗತ್ತಿಗೆ ಕೊಟ್ಟವರು. ಅದರಂತೆ ಉತ್ತರಾದಿಮಠದ ಪರಂಪರೆಯಲ್ಲಿ ಬಂದ ಸತ್ಯಬೋಧ ತೀರ್ಥರು, ಹಾಗೇನೆ ನಂತರ ವಾದಿರಾಜರು, ವ್ಯಾಸರಾಜರು, ಮಹಾಮಹಾ ವಿಭೂತಿ ಪುರುಷರಂತೆ ಇರುವ ಯತಿಶ್ರೇಷ್ಠರ ಆರಾಧನೆಗಳನ್ನು ಆ ದಿವಸಗಳಲ್ಲಿ ಕಾಣ್ತೇವೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಪದ್ಧತಿಯೇ ಇದೆ, ನೂರಾರು ಜನ ಇದನ್ನು ಅನುಸರಣೆ ಮಾಡುತ್ತಾರೆ. ರಿತ್ತಿಯಲ್ಲಿ ಧೀರೇಂದ್ರ ತೀರ್ಥರ ಆರಾಧನೆ, ಆ ರಿತ್ತಿ ಧೀರೇಂದ್ರ ತೀರ್ಥರ ಆರಾಧನೆಗೆ ಹೊರಟಂತಹ ಭಕ್ತ ಸಮೂಹ ಅಲ್ಲಿಂದ ಮುಂದೆ ಸವಣೂರಿಗೆ ಬರ್ತಾರೆ. ಸವಣೂರಿಗೆ ಬಂದು ಅಲ್ಲಿ ಸತ್ಯಬೋಧ ತೀರ್ಥರ ಆರಾಧನೆಯನ್ನು ಕಂಡು ಅದರಲ್ಲಿ ಭಾಗವಹಿಸಿ ಸತ್ಯಬೋಧ ತೀರ್ಥರ ಅನುಗ್ರಹವನ್ನು ಪಡೆದು ಅಲ್ಲಿಂದ ತಕ್ಷಣಕ್ಕೆ ಒಂದೆರಡೇ ದಿವಸಗಳ ಅಂತರದಲ್ಲಿ ವಾದಿರಾಜಸ್ವಾಮಿಗಳ ಆರಾಧನೆ ಬರುತ್ತೆ. ವಾದಿರಾಜರ ಸೋದ ಆ ಸೋಂದೆಗೆ ಹೋಗಿ ಅಲ್ಲಿ ವಾದಿರಾಜ ಗುರುಗಳ ಆರಾಧನೆಯಲ್ಲಿ ಭಾಗವಹಿಸಿ ಆ ಯತಿತ್ರಯರ ವಿಶೇಷವಾದಂತಹ ಆರಾಧನೆ ಪೂಜೆ ಅವರ ಅನುಗ್ರಹವನ್ನು ಸಂಪಾದಿಸುವ ನೂರಾರು ಜನರ ಸಮಾಜವನ್ನೇ ನಾವು ಪರಂಪರೆಯ ನೋಡುತ್ತಾ ಹೋಗ್ತೇವೆ. ಪ್ರಸ್ತುತ ಇವತ್ತು ನಾನು ಚಿಂತನೆ ಮಾಡುವುದಕ್ಕೆ ಹೊರಟದ್ದು ಶ್ರೀ ಸತ್ಯಬೋಧ ತೀರ್ಥ ಸ್ವಾಮಿಗಳು. ಸತ್ಯಬೋಧ ತೀರ್ಥರನ್ನು ಜಗನ್ನಾಥದಾಸರಂತಹ ಮಹಾನುಭಾವರು ಅತ್ಯದ್ಭುತವಾಗಿ ತಮ್ಮ ಸ್ತೋತ್ರದಲ್ಲಿ ವರ್ಣನೆಯನ್ನು ಮಾಡಿದ್ದು ಇದೆ. ಶ್ರೀ ಸತ್ಯಬೋಧೋ ನಿಜ ಕಾಮಧೇನು ಮಾಯಾತಮಃ ಖಂಡನ ಚಂಡಭಾನು ದುರಂತ ಪಾಪ ಪ್ರದಹೇ ಕೃಶಾನು ದೇಯಾನ್ಮಮೇಷ್ಟಂ ಗುರುರಾಜಸೂನು. ತನ್ನನ್ನು ಭಜಿಸಿ ಬಂದಂತಹ ಜನಕ್ಕೆ ಕಾಮಧೇನುವಿನಂತೆ ಕೇಳಿದ್ದನ್ನು ಇಷ್ಟಾರ್ಥವನ್ನು ಪೂರ್ಣ ಮಾಡುವಂತಹ ಮಹಾನುಭಾವರು, ಪರವಾದಿಗಳನ್ನು ನಿಗ್ರಹಿಸುವುದರಲ್ಲಿ ಅತ್ಯಂತ ಸಮರ್ಥರಾದವರು, ದುಷ್ಟ ವಿಚಾರಗಳೆಂಬ ಕತ್ತಲಿಗೆ ಸೂರ್ಯನಂತೆ ಕಂಡುಬರುವವರು ಶ್ರೀ ಸತ್ಯಬೋಧ ತೀರ್ಥರು. ನಮ್ಮ ಪಾಪಗಳು ಅದನ್ನು ನಾಶ ಮಾಡುವುದರಲ್ಲಿ, ಸುಟ್ಟು ಹಾಕುವುದರಲ್ಲಿ ಅಗ್ನಿಯಂತೆ ಇರುವಂತಹ ಯತಿಶ್ರೇಷ್ಠರು ಶ್ರೀ ಸತ್ಯಬೋಧರು. ಇಂತಹ ಸತ್ಯಬೋಧ ತೀರ್ಥರು ನಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಲಿ ಅಂತ ಪರಮ ಸುಂದರವಾದ ಸ್ತೋತ್ರವೊಂದನ್ನೇ ಜಗನ್ನಾಥದಾಸರು ಕೊಟ್ಟಿದ್ದು ಇದೆ. ಅಲ್ಲದೆ ಅವರ ಚರಮಶ್ಲೋಕದಲ್ಲಿ ಹೇಳುವಾಗ, ನೈವೇದ್ಯಗ ವಿಷಂ ರಾಮೇ ವೀಕ್ಷ್ಯ ತದ್ಭುಕ್ತಿ ಭಾಗ್ಗುರು ಯೋ ದರ್ಶಯ ದ್ರವಿಂ ರಾತ್ರವು ಸತ್ಯಬೋಧಸ್ತು ಮೇ ಮುದೇ ಅಂತ. ಶ್ರೀ ಸತ್ಯಬೋಧ ತೀರ್ಥರು ಒಮ್ಮೆ ಪೂಜೆಯನ್ನು ಮಾಡ್ತಾ ಇದ್ದರಂತ. ಸಂಸ್ಥಾನದ ಪೂಜೆಯನ್ನು ಮಾಡುವಂತಹ ಕಾಲದಲ್ಲಿ ಕೆಲವು ದುಷ್ಟರು, ಕುಹಕಿಗಳು ಅಸೂಯ ನಿಮಿತ್ತದಿಂದ ದೇವರಿಗೆ ಏನು ಚಿಕ್ಕ ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಆಗಬೇಕೋ
ಅದರಲ್ಲಿ ವಿಷವನ್ನೇ ಬೆರೆಸಿದ್ದರಂತೆ. ಗೊತ್ತಿಲ್ಲದೇನೆ ಅದನ್ನು ರಾಮದೇವರಿಗೆ ಸಮರ್ಪಣೆ ಮಾಡುತ್ತಾರೆ, ನೈವೇದ್ಯವನ್ನು ಮಾಡುತ್ತಾರೆ ಶ್ರೀ ಸತ್ಯಬೋಧ ತೀರ್ಥರು. ನೈವೇದ್ಯವನ್ನು ಮಾಡಿದಾಗ ರಾಮಚಂದ್ರ ದೇವರು ಅದನ್ನು ಸ್ವೀಕಾರ ಮಾಡಿದನಂತೆ. ಆ ನೈವೇದ್ಯದಲ್ಲಿ ಅಡುಗೆಯಲ್ಲಿ ವಿಷ ಇದೆ ಅಂತನ್ನುವುದನ್ನು ರಾಮದೇವರು ಸತ್ಯಬೋಧ ತೀರ್ಥರಿಗೆ ತೋರಿಸಿದನಂತೆ. ಸತ್ಯಬೋಧ ತೀರ್ಥರ ನೈವೇದ್ಯ ಮಾಡಿದರೆ ರಾಮದೇವರ ಪ್ರತಿಮೆಯ ಕಂಠದಲ್ಲಿ ನೀಲವರ್ಣ ಆಗಿತ್ತಂಥದ್ದು. ಆ ನೀಲವರ್ಣ ಅದು ತೋರಿಸಿತು, ಸೂಚನೆಯನ್ನು ಮಾಡಿತು, ನೀವು ತಿನ್ನಬೇಡ್ರಿ ಆಹಾರವನ್ನು, ಅದರಲ್ಲಿ ವಿಷ ಇದೆ. ಆ ವಿಷವನ್ನು ಸೂಚನೆ ಮಾಡುವಂತೆ ಕಂಠದ ಬಣ್ಣ ಬದಲಾಗಿತ್ತು ಅಂತಾರೆ. ಅಲ್ಲದೆ ಅನೇಕರು ಬಂದು ಕೂಡ ಹೇಳಿದರು, ಹೀಗಾಗಿದೆ ಸ್ವಾಮಿ, ಇದನ್ನು ನೀವು ಪ್ರಸಾದ ರೂಪದಲ್ಲಿ ಸ್ವೀಕಾರವನ್ನು ಮಾಡಬೇಡಿ, ಭಿಕ್ಷಾ ರೂಪದಲ್ಲಿ ಸ್ವೀಕಾರ ಮಾಡಬೇಡಿ ಅಂತ. ಆದರೆ ಸತ್ಯಬೋಧ ತೀರ್ಥರು ಅದನ್ನು ಮನಸ್ಸಿಗೆ ತಂದುಕೊಳ್ಳದೆ ರಾಮದೇವರಿಗೆ ಅದರ ಸಮರ್ಪಣೆ ಆಗಿದೆ, ನೈವೇದ್ಯ ಆಗಿದೆ ಅಂತಂದ ಮೇಲೆ ಅದನ್ನು ನಾನು ಸ್ವೀಕಾರವನ್ನು ಮಾಡುವುದೇನೆ, ಪ್ರಸಾದ ಸ್ವೀಕಾರವನ್ನು ಮಾಡುತ್ತೇನೆ ಅಂತ ಹೇಳಿ ಆ ವಿಷಪೂರಿತವಾದ ಕುಹಕಗಳು ಕೊಟ್ಟಿದ್ದಂತಹ ಆ ವಿಷದ ಸಂಬಂಧಿಯಾದ ಆಹಾರವನ್ನು ಸತ್ಯಬೋಧ ತೀರ್ಥರು ಸ್ವೀಕಾರ ಮಾಡುತ್ತಾರೆ. ಯಾವ ವಿಕಾರ ಇಲ್ಲದೆ ಅವರು ರಾಮದೇವರ ಅನುಗ್ರಹದಿಂದ ಆ ವಿಷದ ಬಾಧೆಯಿಂದ ಮುಕ್ತರಾಗಿ ಹೊರಗೆ ಬಂದರು ಅಂತ. ಇಂತಹ ಮಹಾನುಭಾವರು ಶ್ರೀ ಸತ್ಯಬೋಧ ತೀರ್ಥರು. ಒಮ್ಮೊಮ್ಮೆಯಂತೂ ಅವರು ಜಪವನ್ನು ತಪಸ್ಸನ್ನು ಮಾಡ್ತಾ ಸಮಾಧಿ ಅವಸ್ಥೆಗೆ ಹೋಗ್ತಾ ಇದ್ದರು. ಹೊರ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತನ್ನುವುದರ ಎಚ್ಚರವೂ ಕೂಡ ಇರುತ್ತಿರಲಿಲ್ಲಂತೆ. ಅಷ್ಟು ಸಮಾಧಿ ಅವಸ್ಥೆಯಲ್ಲಿ ಹೋದಂತಹ ಗುರುಗಳಿಗೆ, ಸ್ವಾಮಿಗಳಿಗೆ ರಾತ್ರಿಯಾದದ್ದು, ಸೂರ್ಯಾಸ್ತಮಿತವಾದದ್ದು ಗೊತ್ತಾಗ್ತಿರಲಿಲ್ಲಂತೆ. ಅಂತಹ ಸಂದರ್ಭ ಬಂದಾಗ ಕೆಲವೊಮ್ಮೆ ರಾತ್ರಿಯಲ್ಲಿ ಭಿಕ್ಷಾ ಸ್ವೀಕಾರ ಮಾಡುವ ಪ್ರಸಂಗ ಬರುತ್ತೆ. ರಾತ್ರಿಯಲ್ಲಿ ಭಿಕ್ಷಾ ಸ್ವೀಕಾರವನ್ನು ಮಾಡುತ್ತಾರೆ ಸತ್ಯಬೋಧ ತೀರ್ಥರು. ಇದನ್ನು ನೋಡಿ ಕೆಲವು ಕುಹಕಿಗಳು ಅಂದರು, ಸೂರ್ಯನ ಸಾಕ್ಷಿಯಾಗಿ ಭೋಜನ ಸ್ವೀಕಾರ ಮಾಡಬೇಕಾದದ್ದು ಯತಿಧರ್ಮ, ಇವರೇನು ರಾತ್ರಿಯಲ್ಲಿ ಭೋಜನ ಮಾಡುತ್ತಾರಲ್ಲ ಅಂತ. ಇದನ್ನು ಕೇಳಿಸಿಕೊಂಡ ಸತ್ಯಬೋಧ ತೀರ್ಥರು ತಾವು ಸಮಸ್ತ ಜನಕ್ಕೆ ಕಾಣುವ ರೀತಿಯಲ್ಲಿ ರಾತ್ರಿಯ ಹೊತ್ತಿನಲ್ಲಿ ಸೂರ್ಯನನ್ನು ತೋರಿಸಿದರಂತೆ. ಸೂರ್ಯ ಕಾಣುವಂತೆ ಜಗತ್ತಿಗೆ ತೋರಿಸಿಕೊಡುತ್ತಾರೆ ರಾತ್ರಿ ಅವಸ್ಥೆಯಲ್ಲಿಯೂ ಕೂಡ, ರಾತ್ರಿ ಕಾಲದಲ್ಲಿಯೂ ಕೂಡ. ಇಂತಹ ಅತ್ಯದ್ಭುತವಾದ ಪವಾಡ ಪುರುಷರು, ಮಹಾಮಹಿಮರು ಶ್ರೀ ಸತ್ಯಬೋಧ ತೀರ್ಥ ಶ್ರೀಪಾದರು. ಇವರು ಸತ್ಯಪ್ರಿಯ ತೀರ್ಥರ ಶಿಷ್ಯರು. ಸತ್ಯಪ್ರಿಯ ತೀರ್ಥರ ವೃಂದಾವನವನ್ನು ನಾವು ಮಧುರೈ ಪ್ರಸಿದ್ಧವಾದ ಕ್ಷೇತ್ರ, ಆ ಮಧುರೆಗೆ ಹತ್ತಿರದಲ್ಲಿ ರಾಮೇಶ್ವರಕ್ಕೆ ಹೋಗುವ ಮಾರ್ಗದಲ್ಲಿ ಆ ಸತ್ಯಪ್ರಿಯ ತೀರ್ಥರ ವೃಂದಾವನವನ್ನು, ಸತ್ಯಬೋಧ ತೀರ್ಥರ ಗುರುಗಳ ವೃಂದಾವನವನ್ನು ನಾವು ನೋಡುತ್ತೇವೆ. ಆ ಸತ್ಯಪ್ರಿಯ ತೀರ್ಥರಿಗೆ ಇವರ ಮೇಲೆ ಅತ್ಯಂತ ಪ್ರೀತಿ. ಪೂರ್ವಾಶ್ರಮದಲ್ಲಿ ಸತ್ಯಬೋಧ ತೀರ್ಥರು ರಾಯಚೂರಿನ ಒಂದು ಮನೆತನ, ಅತ್ಯಂತ ಬಡ ಕುಟುಂಬದಲ್ಲಿ ಜನ್ಮವನ್ನು ಪಡೆದವರು ಇವರು. ಇವತ್ತಿಗೂ ಕೂಡ ರಾಯಚೂರಿನಲ್ಲಿ ಇವರ ಜನ್ಮಸ್ಥಳವನ್ನು ತೋರಿಸ್ತಾರೆ. ಬಡ ಕುಟುಂಬದಲ್ಲಿ ಹುಟ್ಟಿ ಬಂದವರು, ಆದರೆ ಅತ್ಯದ್ಭುತವಾದ ಪ್ರತಿಭೆ, ಜ್ಞಾನದಲ್ಲಿ ಶ್ರೀಮಂತರು, ರಾಮಾಚಾರ್ಯರು ಅಂತ ಇವರನ್ನು ಕರೀತಾ ಇದ್ದರಂತೆ. ಸತ್ಯಬೋಧ ತೀರ್ಥರಿಗೆ ಅಂದರೆ ಆ ರಾಯಚೂರಿನ ರಾಮಾಚಾರ್ಯರಿಗೆ ಅನೇಕ ಉದ್ಗ್ರಂಥಗಳನ್ನು ಸ್ವಯಂ ಸತ್ಯಪ್ರಿಯ ತೀರ್ಥ ಶ್ರೀಪಾದರು ಪಾಠವನ್ನು ಮಾಡುತ್ತಾರೆ, ಉಪದೇಶವನ್ನು ಮಾಡುತ್ತಾರೆ. ಎಷ್ಟರ ಮಟ್ಟಿಗೆ ಅವರ ಮೇಲೆ ಅಭಿಮಾನ ಅಂತಂದರೆ, ತಮ್ಮ ಉತ್ತರಾಧಿಕಾರಿಯನ್ನಾಗಿ ರಾಯಚೂರಿನ ರಾಮಾಚಾರ್ಯರನ್ನು ಸ್ವೀಕರಿಸಿ ಅವರಿಗೆ ಪೀಠವನ್ನು ಕೊಟ್ಟು ಸತ್ಯಬೋಧ ತೀರ್ಥರು ಅಂತ ಕರೀತಾರೆ. ಸತ್ಯಬೋಧ ತೀರ್ಥರು ಸುಮಾರು 40 ವರ್ಷ ಪೀಠದಲ್ಲಿ ವಿರಾಜಮಾನರಾಗಿರುತ್ತಾರೆ. ಎಷ್ಟು ದೀರ್ಘಕಾಲದ ಅವಧಿ ನೋಡಿ ಅದು, 40 ವರ್ಷ ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತರಾಗಿ ಇದ್ದವರು ಸತ್ಯಬೋಧ ತೀರ್ಥರು. ಆ ಸುದೀರ್ಘದ ಅವಧಿಯಲ್ಲಿ ಸತ್ಯಬೋಧ ತೀರ್ಥರು ಮಾಡಿ ತೋರಿಸಿದ ಮಹಿಮೆಗಳು ಬಹಳಷ್ಟು ಇವೆ.
ಕಂಚಿ ಆಚಾರ್ಯರು ಅಂತ, ಕಂಚಿ ಕೃಷ್ಣಾಚಾರ್ಯರು ಅಂತ, ಅವರು ಅತ್ಯದ್ಭುತವಾದ ಸತ್ಯಬೋಧ ತೀರ್ಥರ ಮಹಿಮೆಯನ್ನು ಹೇಳುವಂತಹ ಒಂದು ಕೃತಿಯನ್ನೇ ರಚನೆ ಮಾಡಿದ್ದಾರೆ. ಸತ್ಯಬೋಧ ವಿಷಯ ಅಂತಲೇ ಬರೆಯುತ್ತಾರೆ. ಅದರಲ್ಲಿ ಬಹುಶಃ ಸಮಗ್ರವಾದ ಸತ್ಯಬೋಧ ತೀರ್ಥರ ಜೀವನ ಚರಿತ್ರೆಯನ್ನು ಸಂಗ್ರಹಿಸಿ ನಮಗೆ ಕೊಟ್ಟಿದ್ದಾರೆ, ಸತ್ಯಬೋಧರ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಸತ್ಯಬೋಧ ತೀರ್ಥರ ಕಾಲ ಅವಧಿ ನಮ್ಮ ದೇಶದಲ್ಲಿ ಬಹಳ ಭಯಾನಕವಾದ ಕಾಲ ಅದು. ಯಾಕೆಂದರೆ ಅನೇಕ ನಮ್ಮ ದೇಶ ಏನಿತ್ತು, ನೂರಾರು ರೀತಿಯಲ್ಲಿ ವಿಭಾಗಗೊಂಡಂತಹ ಕಾಲ ಅದು. ಒಂದೊಂದು ಸಣ್ಣ ಸಣ್ಣ ಸಂಸ್ಥಾನಗಳು, ಸಣ್ಣ ಸಣ್ಣ ರಾಜ್ಯಗಳು, ಅದಕ್ಕೊಬ್ಬ ರಾಜ, ಪರಸ್ಪರ ದ್ವೇಷ ಕಾಯುತ್ತಾ ಇದ್ದ, ಯುದ್ಧಗಳಾಗ್ತಾ ಇದ್ದ ಕಾಲ ಅದು. ಅಂತಹ ಕಾಲದಲ್ಲಿಯೂ ಸತ್ಯಬೋಧ ತೀರ್ಥರು ತಮ್ಮ ಚಾಣಾಕ್ಷತನದಿಂದ ಕೆಲವೊಮ್ಮೆ ಒಬ್ಬರಿಗೆ ವಿಶೇಷವಾಗಿ, ಒಬ್ಬ ರಾಜನಿಗೆ ವಿಶೇಷವಾಗಿ ಅನುಗ್ರಹಿಸಿ, ಆ ರಾಜನಿಗೆ ಅನುಗ್ರಹ ಮಾಡಿ ಅವನಿಗೆ ಜಯಶೀಲನಾಗುವಂತೆ ಅನುಗ್ರಹವನ್ನು ಮಾಡುತ್ತಾ ಇದ್ದರು. ಕೆಲವೊಮ್ಮೆ ಇಬ್ಬರು ಯೋಗ್ಯರಿದ್ದರು ಅಂತನ್ನುವ ಸಂದರ್ಭ ಇದ್ದಾಗ ಇಬ್ಬರ ಮಧ್ಯದಲ್ಲಿ ಒಪ್ಪಂದ ಆಗುವಂತೆ ಮಾಡಿ ಸೌಹಾರ್ದ ಭಾವವನ್ನು ಬೆಳೆಸುವಂತೆ ಮಾಡುತ್ತಾ ಇದ್ದರು. ನೋಡಿ, ಬಹಳಷ್ಟು ದೀರ್ಘಕಾಲದಲ್ಲಿ ಇದ್ದಂತಹ ದ್ವೇಷವು ಪರಿಹಾರವಾಗುವಂತೆ ಮಾಡಿ ರಾಜ್ಯಗಳ ಮಧ್ಯದಲ್ಲಿ, ರಾಜರ ಮಧ್ಯದಲ್ಲಿ ಸೌಹಾರ್ದ ಭಾವವನ್ನು ಹುಟ್ಟು ಹಾಕಿದವರು ಸತ್ಯಬೋಧ ತೀರ್ಥರು. ದುಷ್ಟರ ಜೊತೆಯಲ್ಲಿ ಯುದ್ಧ ಮಾಡುವ ಪ್ರಸಂಗ ಬಂದಾಗ ಸಜ್ಜನ ರಾಜನ ಪರವಾಗಿ ನಿಂತು ಅವನನ್ನು ಅನುಗ್ರಹಿಸಿ ಅವನಿಗೆ ಗೆಲುವಾಗುವಂತೆ ಮಾಡಿ ಉಪಕಾರವನ್ನು ಮಾಡಿದವರು ಶ್ರೀ ಸತ್ಯಬೋಧ ತೀರ್ಥ ಶ್ರೀಪಾದರು. ರಾಜಕೀಯ ವಿಪ್ಲವ ಉಂಟಾದಂತಹ ಕಾಲದಲ್ಲಿಯೂ ಕೂಡ ತಮ್ಮ ಅದ್ಭುತವಾದ ಪ್ರಭಾವದಿಂದ ಆಸೇತು ಹಿಮಾಚಲ ಅವರು ಸಂಚಾರವನ್ನು ಮಾಡಿ ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತವನ್ನು ಎಲ್ಲ ಕಡೆಗೆ ಪ್ರಸಾರವನ್ನು ಮಾಡುವ ದೊಡ್ಡದಾದ ಕಾರ್ಯವನ್ನು ಸತ್ಯಬೋಧ ತೀರ್ಥರು ಮಾಡುತ್ತಾರೆ. ಆನಂದತೀರ್ಥ ಭಗವತ್ಪಾದರು ತಮ್ಮ ಯತಿಶಿಷ್ಯರಿಗೆ, ತಮ್ಮ ಅನುಯಾಯಿಗಳಾದಂತಹ ಯತಿಗಳಿಗೆ ಹೇಳಿದಂತಹ ಮಾತು, ವಿಷ್ಣು ಸರ್ವೋತ್ತಮತ್ವಂತು ಸರ್ವದಾ ಪ್ರತಿಪಾದಯ. ವಿಷ್ಣುವಿನ ಸರ್ವೋತ್ತಮತ್ವವನ್ನು ನೀವು ಸರ್ವವೂ ಸರ್ವಕಾಲದಲ್ಲಿನೂ ಪ್ರತಿಪಾದನೆ ಮಾಡಿ ಅಂತ, ಅದನ್ನು ಚಾಚೂ ತಪ್ಪದೆ ನಿತ್ಯವೂ ಆ ಕಾರ್ಯವನ್ನು ಮಹಾನುಭಾವರು ಸತ್ಯಬೋಧ ತೀರ್ಥರು ಮಾಡ್ತಾ ಇದ್ದರು. ಅಸೇತು ಹಿಮಾಚಲ ಅವರ ಸಂಚಾರ ಇದೆ. ಅವರು ತಮ್ಮ ಸಂಚಾರದಲ್ಲಿ ಸಿದ್ಧಾಂತದ ಸ್ಥಾಪನೆ ಜೊತೆಗೆ ಅನೇಕ ನೂರಾರು ರಾಜರ ಮನ್ನಣೆ, ಅವರು ನಿಜಾಮರಾಗಿರಬಹುದು, ನವಾಬರಾಗಿರಬಹುದು, ಇನ್ನಿತರ ರಾಜರಾಗಿರಬಹುದು, ಏನೇ ರೀತಿಯ ರಾಜರಿದ್ದರೂ, ಅದು ತಿರುಚನಾಪಳ್ಳಿಯ ರಾಜರಾಗಿರಬಹುದು, ಸವಣೂರಿನ ನಿಜಾಮನಾಗಿರಬಹುದು, ನವಾಬನಾಗಿರಬಹುದು, ಅಥವಾ ಇನ್ನನೇಕರು ರೀತಿಯ ರಾಜರು, ಮತ್ತು ಮೈಸೂರಿನ ರಾಜರು, ಎಲ್ಲರೂ ಕೂಡ ಸತ್ಯಬೋಧ ತೀರ್ಥರ ಮೇಲೆ ಅಪಾರವಾದ ಗೌರವವನ್ನು ಇಟ್ಟುಕೊಂಡವರು. ಅವರೆಲ್ಲರ ಪ್ರೀತಿಗೆ ಪಾತ್ರರಾದಂತಹವರು ನಮ್ಮ ಸತ್ಯಬೋಧ ತೀರ್ಥರು. ಅಲ್ಲದೆ ಸತ್ಯಬೋಧ ತೀರ್ಥರ ಕಾಲದಲ್ಲಿ ಅದೊಂದು ಸುವರ್ಣಯುಗ ಅಂತಲೇ ಅನ್ಬಹುದು. ಯಾಕೆಂದರೆ ದಾಸ ಸಾಹಿತ್ಯದಲ್ಲಿ ಅತ್ಯಂತ ಅಗ್ರಣಿಗಳಾಗಿ ಮೆರೆದಂತಹ ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಇವರೆಲ್ಲ ಸತ್ಯಬೋಧ ತೀರ್ಥರ ಸಮಕಾಲೀನರು. ಇವರೆಲ್ಲ ಸತ್ಯಬೋಧ ತೀರ್ಥರನ್ನು ಕಂಡು ಕೊಂಡಾಡಿದವರು. ಅಲ್ಲದೆ ಹಿಂದೆ ಈಗ ತಾನೇ ಹೇಳಿದ ರೀತಿಯ ಧೀರೇಂದ್ರ ತೀರ್ಥರು, ವರದೇಂದ್ರ ತೀರ್ಥರು, ಹೀಗೆ ಅನೇಕ ಯತಿಶ್ರೇಷ್ಠರು, ಟೀಕಾ ಟಿಪ್ಪಣಿಕಾರರು ಸತ್ಯಬೋಧ ತೀರ್ಥರ ಸಮಕಾಲೀನರು. ಸತ್ಯಬೋಧ ತೀರ್ಥರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡಂತಹ ಜನರು ಸತ್ಯಬೋಧ ತೀರ್ಥರು. ತಮ್ಮ ಆರಾಧ್ಯ ಮೂರ್ತಿಗೆ, ತಮ್ಮ ಸಂಸ್ಥಾನದ ದೇವರಿಗಾಗಿ 6 ಅಡಿ ಎತ್ತರದ, 4 ಅಡಿ ಅಗಲದ ಚಿನ್ನದ ಮಂಟಪವನ್ನು ನಿರ್ಮಾಣವನ್ನು ಮಾಡಿ ಅದನ್ನು ರಾಮದೇವರಿಗೆ ಅರ್ಪಣೆಯನ್ನು ಮಾಡುತ್ತಾರೆ. ನೂರಾರು ರಾಜರು ಕೊಟ್ಟಂತಹ ರತ್ನ ಖಚಿತವಾದ ಅನೇಕ ಆಭರಣಗಳನ್ನು ರಾಮದೇವರಿಗೆ ಅರ್ಪಣೆಯನ್ನು ಮಾಡಿದ್ದಾರೆ. ಸುವರ್ಣ ಯುಗವನ್ನೇ ನಿರ್ಮಾಣ ಮಾಡಿದವರು ಸತ್ಯಬೋಧ ತೀರ್ಥರು. ಅವರ ಕಾಲದಲ್ಲಿ ಚಿನ್ನದ ಬೆಳ್ಳಿಯ ನಾಣ್ಯಗಳು ಮುದ್ರಿತವಾಗಿದ್ದು ಅಂತ ಹೇಳುತ್ತಾರೆ. ಸತ್ಯಬೋಧ ತೀರ್ಥರ ಹೆಸರಿನಲ್ಲಿ ಇವತ್ತಿಗೂ ಕೂಡ ಅನೇಕ ನಾಣ್ಯಗಳನ್ನು ನಾವು ಕಾಣುತ್ತೇವೆ. ಸುವರ್ಣ ಯುಗ ನಿಜವಾದ ಅರ್ಥದಲ್ಲಿ ಸತ್ಯಬೋಧ ತೀರ್ಥರದ್ದು.
ಜಗನ್ನಾಥದಾಸರಂತೂ ಸತ್ಯಬೋಧರ ಅತ್ಯಂತ ಅಚ್ಚುಮೆಚ್ಚಿನವರು. ಸತ್ಯಬೋಧರ ಮಠದಲ್ಲಿ ಇವತ್ತಿಗೂ ಕೂಡ ಸವಣೂರಿನಲ್ಲಿ ನಾವು ನೋಡುತ್ತೇವೆ ಜಗನ್ನಾಥದಾಸರು ಬಳಸಿದ ಒಂದು ಹರಿವಾಣ, ಒಂದು ತಟ್ಟೆ, ಅದನ್ನು ಸತ್ಯಬೋಧ ತೀರ್ಥರ ಸಮೀಪದಲ್ಲಿ ಸಮರ್ಪಣೆಯನ್ನು ಮಾಡಿರುತ್ತಾರೆ. ಆ ಜಗನ್ನಾಥದಾಸರು ಅರ್ಪಣೆ ಮಾಡಿದ ಆ ತಟ್ಟೆಯಲ್ಲೇ ಇವತ್ತಿಗೂ ಕೂಡ ಸತ್ಯಬೋಧರ ಮಠದಲ್ಲಿ ಸವಣೂರಿನಲ್ಲಿ ಮಂತ್ರಾಕ್ಷತೆ ಕೊಡುವಂತಹ ಪದ್ಧತಿ ಉಂಟು. ಎಂತಹ ಅನ್ಯೋನ್ಯತೆ ಅಂತಂದರೆ, ಸತ್ಯಬೋಧ ತೀರ್ಥರು ಧಾರಣೆ ಮಾಡಿದ, ಹಾಕಿಕೊಂಡ ಪಾದುಕೆ, ಆ ಪಾದುಕೆ ಇವತ್ತಿಗೂ ಕೂಡ, ಅಂದಿನಿಂದ ಇಂದಿನವರೆಗೂ ಕೂಡ ಮಾನವೀಯ ನಮ್ಮ ಜಗನ್ನಾಥದಾಸರ ಏನು ಸ್ತಂಭ ಇದೆ ಆ ಸ್ತಂಭದಲ್ಲಿ ನೋಡುವುದಕ್ಕೆ ಕಾಣಿಸುತ್ತೆ, ಇವತ್ತಿಗೂ ಸಿಗುತ್ತೆ. ಸತ್ಯಬೋಧ ತೀರ್ಥರು ಜಗನ್ನಾಥದಾಸರಿಗೆ ಅನುಗ್ರಹಪೂರ್ವಕವಾಗಿ ತಮ್ಮ ಪಾದುಕೆಯನ್ನು ಕೊಟ್ಟದ್ದು. ಸತ್ಯಬೋಧರ ಪಾದುಕೆಯನ್ನು ಇಟ್ಟುಕೊಂಡು ಜಗನ್ನಾಥದಾಸರು ಸೇವೆಯನ್ನು ಮಾಡ್ತಾ ಇದ್ದದ್ದನ್ನು ನಾವು ಇತಿಹಾಸದಲ್ಲಿ ಕಾಣುತ್ತೇವೆ. ಅದಕ್ಕೆ ಸಾಕ್ಷಿ ಇವತ್ತಿಗೂ ಕೂಡ ಉಂಟು. ಸತ್ಯಬೋಧ ತೀರ್ಥರು ಒಮ್ಮೆ ಗಯಾಕ್ಷೇತ್ರಕ್ಕೆ ಹೋಗಿರುತ್ತಾರೆ. ಗಯಾಕ್ಷೇತ್ರಕ್ಕೆ ಹೋಗಿದ್ದಾರೆ. ಗಯಾಕ್ಷೇತ್ರದಲ್ಲಿ ಇದಕ್ಕೂ ಮೊದಲೇನೆ ವಿದ್ಯಾಧೀಶ ತೀರ್ಥರ ಕಾಲದಲ್ಲಿ ಗಯಾವಾಡರು ವಿದ್ಯಾಧೀಶ ತೀರ್ಥರ ಒಂದು ಶಿಷ್ಯರಾಗಿ ಅವರ ಅನುಯಾಯಿಗಳಾಗಿ ಇದ್ದದ್ದು ಉಂಟು. ಕೆಲವು ದಿವಸಗಳ ನಂತರದಲ್ಲಿ ಬಹಳ ಅಂತರ ಉಂಟಾದದ್ದಕ್ಕಾಗಿ ಸಂಬಂಧ ಮತ್ತೆ ಬಿಟ್ಟು ಹೋಗಿತ್ತು. ಸತ್ಯಬೋಧ ತೀರ್ಥರು ಅಲ್ಲಿಗೆ ಹೋಗಿರುತ್ತಾರೆ, ತಮ್ಮ ಶಿಷ್ಯರಿಂದ ಒಡಗೂಡಿ ಹೋಗ್ತಾರೆ. ಗಯಾದ ವಿಷ್ಣುಪಾದದಲ್ಲಿ ಪೂಜೆಯನ್ನು ಅರ್ಪಣೆ ಮಾಡಬೇಕು. ಶಿಷ್ಯರು ತಮ್ಮ ತಮ್ಮ ಪಿತೃಗಳನ್ನು ಉದ್ದೇಶಿಸಿ ಪಿಂಡ ಪ್ರದಾನಾದಿ ಕಾರ್ಯಗಳನ್ನು ಮಾಡಬೇಕು. ಆದರೆ ಗಯಾವಾಡರು ಹಣದ ಮೇಲಿನ ವ್ಯಾಮೋಹದಿಂದ ನಮಗೆ ಇಂತಿಷ್ಟು ಅಂತ ಹಣ ಕೊಟ್ಟರೆ ಮಾತ್ರ ಅವಕಾಶ ಕೊಡ್ತೇವೆ, ಇಲ್ಲಾಂದರೆ ಕೊಡುವುದಿಲ್ಲ ಅಂತ. ಆಗ ಸತ್ಯಬೋಧ ತೀರ್ಥರು ಪ್ರತ್ಯೇಕವಾಗಿ ಸಮೀಪದಲ್ಲಿಯೇ ತಾವೊಂದು ರಾಮಗಯ ಅಂತ ಸಿದ್ಧ ಮಾಡಿ ಆ ರಾಮಗಯದಲ್ಲೇ ತಮ್ಮ ಎಲ್ಲ ಶಿಷ್ಯರಿಗೂ ಆಜ್ಞೆ ಮಾಡಿ ಇಲ್ಲಿಯೇ ಪಿಂಡ ಪ್ರದಾನವನ್ನು ಮಾಡಿ ಅಂತ ಆಜ್ಞೆ ಮಾಡುತ್ತಾರೆ. ಯಾರೊಬ್ಬರೂ ಗಯಾದ ವಿಷ್ಣುಪಾದದ ಸಮೀಪಕ್ಕೆ ಹೋಗಲೇ ಇಲ್ವಂತ. ಅದರಿಂದ ನೊಂದ ದುಃಖಪಟ್ಟ ಅಹಂಕಾರವನ್ನು ಕಳೆದುಕೊಂಡ ಆ ಗಯಾವಾಡರು ಬಂದು ಸತ್ಯಬೋಧ ತೀರ್ಥರನ್ನು ಪ್ರಾರ್ಥನೆ ಮಾಡುತ್ತಾರೆ, ಕ್ಷಮೆಯನ್ನು ಬಿಡುತ್ತಾರೆ. ಆನಂತರ ಸತ್ಯಬೋಧ ತೀರ್ಥರು ಬಂದು ಆ ವಿಷ್ಣುಪಾದದಲ್ಲಿ ಪೂಜೆ, ತಮ್ಮ ಶಿಷ್ಯರಿಂದ ಮಾಡಿಸಬಹುದಾದ ಶ್ರಾದ್ದಾದಿ ಕ್ರಿಯೆಗಳು ಇದನ್ನೆಲ್ಲವನ್ನು ಕೂಡ ನಡೆಸ್ತಾರೆ. ಗಯಾವಾಡರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿದರು ಅಂತ. ಸತ್ಯಬೋಧ ತೀರ್ಥರ ಪ್ರಭಾವ ಎಂಥದ್ದು ಅಂತಂದರೆ, ಧಾರವಾಡದಲ್ಲಿ ಆಗಿನ ಕಾಲಕ್ಕೆ 1800 ಆಸುಪಾಸಿನಲ್ಲಿ ಇದ್ದಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ ಕ್ಯಾಂಬಲ್ ಅನ್ನುವಂತಹ ಕಲೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ದಾಖಲು ಮಾಡಿದಂತಹ ಗೆಜೆಟೇರಿಯಲ್ಲಿ ಒಂದು ಮಾತನ್ನು ನಾವು ಕಾಣುತ್ತೇವೆ. ಸತ್ಯಬೋಧ ತೀರ್ಥರ ಪ್ರಭಾವಕ್ಕೆ ಒಳಗಾಗಿದ್ದಂತಹ ಸಜ್ಜನ ಸಮಾಜ ನಮ್ಮ ದೇಶದಲ್ಲಿ ಏನಿದೆ ಅದರಲ್ಲಿ 1/3 ಸತ್ಯಬೋಧರ ಅನುಯಾಯಿಗಳಾಗಿದ್ದರು ಅಂತಾನೆ, ದಾಖಲು ಮಾಡ್ತಾನೆ ಆ ಮಾತನ್ನು. ಅಂದರೆ ಎಂತಹ ಪ್ರಭಾವ ಇರಬಹುದು ಸತ್ಯಬೋಧ ತೀರ್ಥರದ್ದು. ಸತ್ಯಬೋಧ ತೀರ್ಥರ ಮಹತ್ವವನ್ನು ಕ್ಯಾಂಬಲ್ ದಾಖಲು ಮಾಡ್ತಾನೆ. ಅವರ ಎದುರಿಗೆ ಜನ ಬರುವುದಕ್ಕೆ ಭಯಪಡ್ತಿದ್ರಂತೆ. ಯಾಕೆ ಭಯಪಡ್ತಾ ಇದ್ರು ಅಂದರೆ, ಎದುರಿಗೆ ಯಾರು ಬರುತ್ತಾರೆ ಅವರ ಮನಸ್ಸಿನಲ್ಲಿ ಏನಿದೆ ಎನ್ನುವುದನ್ನು ತಿಳಿಯುವ ಶಕ್ತಿ ಅವರಿಗಿತ್ತಂತೆ. ಇವನು ಒಳ್ಳೆಯ ಆಲೋಚನೆಯಿಂದ ಬಂದಿದ್ದಾನೋ ಅಥವಾ ಕೆಟ್ಟ ಆಲೋಚನೆಯಿಂದ ಬಂದಿದ್ದಾನೋ ಅದೆಲ್ಲ ಗೊತ್ತಾಗ್ತಾ ಇತ್ತಂತೆ. ಅದಕ್ಕಾಗಿ ಜನ ಅವರ ಹತ್ತಿರಕ್ಕೆ ಬರೋದಕ್ಕೆ ಭಯಪಡ್ತಾ ಇದ್ದರು ಅಂತ. ಇದನ್ನು ಅವನು ಬರೆಯುತ್ತಾನೆ, ಬ್ರಿಟಿಷ್ ಅಧಿಕಾರಿ ಬರೆಯುತ್ತಾನೆ. ಸತ್ಯಬೋಧ ತೀರ್ಥರು ತಮ್ಮ ಅವಸಾನದ ದಿವಸಗಳಲ್ಲಿ, ಕೊನೆ ದಿವಸಗಳಲ್ಲಿ ಸುಮಾರು ಅನೇಕ ವರ್ಷ ಸವಣೂರಿನಲ್ಲಿ ವಾಸವನ್ನು ಮಾಡುತ್ತಾರೆ. ಸವಣೂರಿನ ರಾಜನಿಂದ ಪ್ರಾರ್ಥಿತರಾಗಿ, ಖಂಡೇರಾಯನ ಮೂಲಕ ಪ್ರಾರ್ಥಿತರಾಗಿ ಅಲ್ಲಿ ವಾಸವನ್ನು ಮಾಡುತ್ತಾರೆ. ಅವರಿಗೆ ಕೊನೆ ಕಾಲದಲ್ಲಿ ಒಮ್ಮೆ ಗಂಗೆಯನ್ನು ಕಂಡು ಬಂದು ಸ್ನಾನ ಮಾಡಿ ತಾವು ದೇಹವನ್ನು ಬಿಡಬೇಕು ಅನ್ನುವಂತಹ ಅಪೇಕ್ಷೆ ಇತ್ತಂತೆ. ಆದರೆ ಪರಮಾತ್ಮನ ಸೂಚನೆಯಂತೆ ಸತ್ಯಬೋಧ ತೀರ್ಥರಿಗೆ ಹೇಳಿದರಂತೆ, ನೀವು ಅಲ್ಲಿಗೆ ಹೋಗುವುದು ಬೇಡ, ಗಂಗೆ ನೀವು ಇದ್ದಲ್ಲಿಗೆ ಬರ್ತಾಳೆ ಅಂತ. ಆ ಮಾತಿನ ಪ್ರಕಾರ ಸತ್ಯಬೋಧ ತೀರ್ಥರ ಸನ್ನಿಧಾನಕ್ಕೆ ಅವರು ಇದ್ದಲ್ಲಿನೇ ಗಂಗೆ ತಾನು ಒಂದು ವೃಕ್ಷದಲ್ಲಿ ಒಂದು ಶಾಖಾ ರೂಪದಲ್ಲಿ
ನೀರಿನ ರೂಪದಲ್ಲಿ ಹರಿದು ಬಂದು ಸತ್ಯಬೋಧ ತೀರ್ಥರಿಗೆ ದರ್ಶನವನ್ನು ಕೊಡುತ್ತಾಳೆ. ಇವತ್ತಿಗೂ ಕೂಡ ಅದರ ಸೂಚಕವಾಗಿ ಸವಣೂರಿನಲ್ಲಿ ವಿಷ್ಣು ತೀರ್ಥ ಅಂತ ನಾವು ಕಾಣುತ್ತೇವೆ. ನೂರಾರು ತಮ್ಮ ಶಿಷ್ಯರಿಂದ ಒಡಗೂಡಿ ಸತ್ಯಬೋಧ ತೀರ್ಥರು ಆ ಗಂಗೆಯಲ್ಲಿ ಸ್ನಾನವನ್ನು ಮಾಡಿದರು ಅಂತ. ಎಂತಹ ಮಹಾಮಹಿಮೆಯವರದ್ದು ಸತ್ಯಬೋಧ ತೀರ್ಥರು. ತಮ್ಮ ಜೀವಿತದ ಅವಧಿಯಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಅನೇಕ ದೇವರ ಪ್ರತಿಮೆಗಳನ್ನು ಪ್ರತಿಷ್ಠೆ ಮಾಡಿದ್ದು ಉಂಟು. ಉದಾಹರಣೆಗೆ ಚಿತ್ರದುರ್ಗದಲ್ಲಿ ಮುಖ್ಯಪ್ರಾಣನ ಪ್ರತಿಷ್ಠೆ ಮಾಡಿದ್ದಾರೆ, ಮತ್ತು ಕುಂಭಕೋಣದಲ್ಲಿ ಪ್ರಾಣ ಪ್ರತೀಕವನ್ನು ಪ್ರತಿಷ್ಠೆ ಮಾಡಿದ್ದಾರೆ, ನಮ್ಮದೇ ಆದ ಹುಬ್ಬಳ್ಳಿಯ ದುರ್ಗದ ಬಯಲಿನ ಹತ್ತಿರದಲ್ಲಿ ವೆಂಕಟೇಶ ದೇವರ ಪ್ರತಿಷ್ಠೆ ಮಾಡಿದ್ದಾರೆ. ಹೀಗೆ ಅನೇಕ ಕಡೆಗಳಲ್ಲಿ ಪ್ರಾಣದೇವರು ಪರಮಾತ್ಮನ ರೂಪಗಳ ಪ್ರತಿಷ್ಠೆಯನ್ನು ಮಾಡಿ ತಾವು ಭಗವಂತನ ಪ್ರಾಣದೇವರ ವಿಶೇಷವಾದ ಆರಾಧನೆಯನ್ನು ಮಾಡಿದ್ದನ್ನು ನೋಡುತ್ತೇವೆ. ಕೊನೆಯಲ್ಲಿ ಸತ್ಯಬೋಧ ತೀರ್ಥರು ತಮ್ಮ ಅವಧಿಯ ನಂತರ ತಮ್ಮ ಶಿಷ್ಯರನ್ನಾಗಿ ಸತ್ಯಸಂಧ ತೀರ್ಥರು ಅಂತ ಅವರಿಗೆ ಪೀಠವನ್ನು ಕೊಡುತ್ತಾರೆ, ತಮ್ಮ ಶಿಷ್ಯರನ್ನಾಗಿ ಸ್ವೀಕಾರ ಮಾಡುತ್ತಾರೆ. ಆದರೆ ಅವರಿಗೆ ಗೊತ್ತಾಗುತ್ತೆ ತಮ್ಮ ಶಿಷ್ಯರಿಗೆ ಆಯುರ್ಮಾನ ಬಹಳ ಕಡಿಮೆ ಇದೆ, ತಮಗಿಂತ ಅತ್ಯಂತ ಕಡಿಮೆ ಇದೆ ಅಂತ. ಆಗ ಸತ್ಯಬೋಧ ತೀರ್ಥರು ಜಪಿಸಿ ಧನ್ವಂತರಿಯನ್ನು ಪ್ರಾರ್ಥಿಸಿ ರಾಮದೇವರನ್ನು ಪ್ರಾರ್ಥಿಸಿ ಸತ್ಯಬೋಧರು ಸತ್ಯಸಂಧ ತೀರ್ಥರಿಗೆ 10 ವರ್ಷದ ಆಯುಷ್ಯವನ್ನು ದಾನ ಮಾಡಿದರಂತೆ. 10 ವರ್ಷದ ಆಯುಷ್ಯವನ್ನು ದಾನವನ್ನು ಮಾಡಿ ಸತ್ಯಸಂಧರಿಗೆ ಪರಮೋಪಕಾರವನ್ನು ಮಾಡಿದರು ಅಂತ ಇತಿಹಾಸದಲ್ಲಿ ನಾವು ಕಾಣುತ್ತೇವೆ. ಇಂತಹ ಮಹಾನುಭಾವರು ಸತ್ಯಬೋಧ ತೀರ್ಥರು. ನೂರಾರು ಮಹಿಮೆಗಳು, ಸಾಕಷ್ಟು ಸರ್ಗಗಳಲ್ಲಿ ಅವರ ಮಹಿಮೆಗಳನ್ನು ಅವರ ಚರಿತ್ರೆಯನ್ನು ಹೇಳುವ ಕೃತಿಗಳಲ್ಲಿ ನಾವು ಕಾಣುತ್ತೇವೆ. ಜಗನ್ನಾಥದಾಸರಂತಹ ಅಪರೋಕ್ಷ ಜ್ಞಾನಿಗಳವರನ್ನು ಕೊಂಡಾಡುತ್ತಾರೆ. ಧೀರೇಂದ್ರ ತೀರ್ಥರಂತಹ ಮಹಾನುಭಾವರವರ ಜೊತೆಯಲ್ಲಿ ಸೌಹಾರ್ದದಿಂದ ಪ್ರೀತಿಯಿಂದ ವರ್ತನೆಯನ್ನು ಮಾಡುತ್ತಾರೆ. ಇಂತಹ ವಿಚಾರಗಳನ್ನು ನೋಡಿದಾಗ ಸತ್ಯಬೋಧರ ಒಂದು ಮಹಿಮೆ ಎಂಥದ್ದು, ಅವರ ವ್ಯಕ್ತಿತ್ವ ಎಂಥದ್ದು, ಅವರ ಪ್ರಭಾವ ಎಂಥದ್ದು ಅಂತನ್ನುವುದು ನಮಗೆ ಗೊತ್ತಾಗ್ತದೆ. ಆ ಮಹಾನುಭಾವರನ್ನು ನಾವು ನಿತ್ಯವೂ ಸ್ಮರಣೆ ಮಾಡಬೇಕು. ವಿಶೇಷವಾಗಿ ಅವರ ಆರಾಧನಾ ದಿವಸಗಳಲ್ಲಿ ಸ್ಮರಣೆಯನ್ನು ಮಾಡಬೇಕಾದದ್ದು ನಮ್ಮ ಕರ್ತವ್ಯ, ನಮ್ಮ ಧರ್ಮ ಇದೆ. ಆ ಮಹಾಯತಿಗಳ ವಿಭೂತಿ ಪುರುಷರ ಅನುಗ್ರಹ ಸರ್ವದಾ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಎರಡು ಮಾತುಗಳನ್ನು ಶ್ರೀ ಸತ್ಯಬೋಧ ತೀರ್ಥರು ಅಂತರ್ಯಾಮಿ ಮುಖ್ಯಪ್ರಾಣ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡುತ್ತಾ ಇದ್ದೇವೆ. ಮಧ್ವೇಶ ಅರ್ಪಣಮಸ್ತು. ಹರೆಯ ನಮಃ.